ವೆಲ್ಕಮ್ ಬ್ಯಾಕ್ ಎಲ್ಲ ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳೇ, ಕೇರ್ಫುಲ್ಲಾಗಿ ಕೇಳಿ. ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ನೋಡಿ ಬ್ರೋ, ನಾನು ನನ್ನ ಇದು ನೋಡಿ, ನಂದು ರ್ಯಾಂಕ್ 12,000 ಇದೆ. ಸೊ 12,000 ಇದ್ದಿದ್ದವರು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಬೇಕು. ಅಷ್ಟು ಕಾಲೇಜ್, ಒಂದು ಕಾಲೇಜ್ ಬಿಡ್ಲಿಕ್ಕೆ ಹೋಗ್ಬಿಡಿ. ಬಿ ಎಸ್ ಸಿ ನರ್ಸಿಂಗ್ ಕಾಲೇಜ್ ಅಷ್ಟು ಹಾಕಿದ್ಮೇಲೆ 200-300-400 ಕಾಲೇಜು ಆ್ಯಡ್ ಮಾಡಿ, ಆಮೇಲೆ ಬಿ ಪಿ ಡಿ ಬಿ ಪಿ ಆ್ಯಡ್ ಮಾಡಿ. ಯಾಕಂದರೆ ನಿಮ್ಮ ಚಾನ್ಸಸ್ ಕಡಿಮೆ ಇದೆ ಸಿಗೋದು. ಯಾಕಂದರೆ ನಿಮ್ಮದು ಇರೋದು 5.5 ಸೀಟ್ ಇದೆ, 5,500 ಇದಾವೆ. ನೀವು 12,000 ಅಂದರೆ ಸ್ವಲ್ಪ ಡೌಟ್ ಇರುತ್ತೆ. ಹಾಗಾಗಿ ನಿಮಗೆ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಬೇಕು. ಅಷ್ಟು ಕಾಲೇಜ್ ಆ್ಯಡ್ ಮಾಡಿ, ಅವು ಕೂಡ ಬಿಡ್ಲಿಕ್ಕೆ ಹೋಗಬೇಡಿ. ಓಕೆ, ಇವಾಗ ಸಜೆಷನ್ ನೀಡ್ತಾ ಇದ್ದೇನೆ. ಇವರು ನೋಡಿ ಸರ್, ನಾನು 135 ಕಾಲೇಜ್ ಸೆಲೆಕ್ಟ್ ಮಾಡೀನಿ, ರಕ್ಷಿತಾ ಅಂತ. ಸೊ ವೆರಿ ಗುಡ್, 135 ಹಾಕಿದ್ರೆ ಅಂದರೆ ವೆರಿ ವೆರಿ ಗುಡ್. ಓಕೆ, ಇಂಥ ವಿದ್ಯಾರ್ಥಿಗಳು ನಮಗೆ ಇಷ್ಟ ಆಗ್ತವೆ. ಸೊ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿ ವಿದ್ಯಾರ್ಥಿಗಳೇ, ಆದಷ್ಟು ನಿಮಗೆ ಭಾಳಷ್ಟು ಕಾಲೇಜ್ ಸಿಗ್ತವೆ. ನೀವು ಕಡಿಮೆ ಹಾಕಿದರೆ ಏನು ಉಪಯೋಗಿಲ್ಲ. ಓಕೆ, ಸೊ ಎಲ್ಲರೂ ಕೂಡ ಆಪ್ಷನ್ ಮಾಡಿದ್ದೀರಾ ಅನ್ಕೋತೀನಿ. ಯಾರ್ಯಾರು ಮಾಡಿದ್ದೀರಾ ಕಮೆಂಟೇ ತಿಳಿಸಿ. ಎಸ್ ಸರ್ ನಂದು ಮುಗಿದಿದೆ ಅಂತಂದರೆ ಎಸ್ ಸರ್ ಎಸ್ ಸರ್ ಎಸ್ ಸರ್ ಅಂತ ಕಮೆಂಟೇ ತಿಳಿಸಿ. ಯಾರ್ದು ಇನ್ನೂ ಮಾಡಿದ ಆಪ್ಷನ್ ಎಂಟ್ರಿ, ಅಟ್ಲೀಸ್ಟ್ 50 ಕಾಲೇಜ್, 50 ಮಿನಿಮಮ್ ಇಡಲೇಬೇಕು. ನಿಮ್ಮ ಮ್ಯಾಕ್ಸಿಮಮ್ 100 ಇಡಿ. ಇವತ್ತು ನೋಡಿ, 50 ಹೇಳ್ತೇನೆ, ಇವತ್ತು ಫ್ರೀ ಇದ್ದರೆ ಇವತ್ತು ಇನ್ನೊಂದು 50 ಹಾಕಿ, 100 ಮಾಡ್ಕೊಳ್ಳಿ ಕಾಲೇಜು. ಓಕೆ, ಎಲ್ಲರೂ ನೀವು ಎಷ್ಟೇ ರ್ಯಾಂಕ್ ಆಗಲಿ ಅಷ್ಟು ಕಾಲೇಜ್ ಆ್ಯಡ್ ಮಾಡಲೇಬೇಕು. ಓಕೆ, 100 ಕಾಲೇಜ್ ನೀಡಲೇಬೇಕು ಎಲ್ಲರೂ ಸೇರಿ. ಇವತ್ತು ಫ್ರೀ ಇದ್ರೆ ಮತ್ತೆ ಇನ್ನೊಂದು 50 ಕಾಲೇಜ್ ಆ್ಯಡ್ ಮಾಡಿ. ಓಕೆ, ಸೊ ವಿಶ್ ವೆರಿ ಆಲ್ ದಿ ಬೆಸ್ಟ್ ವಿದ್ಯಾರ್ಥಿಗಳು. ಯಾರು ಮಾಡಿದ್ರೆ ಕಮೆಂಟ್ ತಿಳಿಸಿ. ಯಾರನ್ನು ಮಾಡಿಲ್ಲ ತಪ್ಪದೇ ಮಾಡಿ, ಏನು ಡೌಟ್ ಇದ್ರೂ ಕೂಡ ಕೆದವರಿಗೆ ಮೇಲ್ ಮಾಡಿ, ನಿಮಗೆ ರಿಪ್ಲೈ ಬಂದೇ ಬರುತ್ತೆ. ವಿದಿನ್ 4-5 ತಾಸು ಒಳಗೆ ಬಂದೇ ಬರುತ್ತೆ. ಬಿಡಿಗೆ ಲೈಕ್ ಮಾಡಿ, ಫ್ರೆಂಡ್ಸ್ಗಳು ಶೇರ್ ಮಾಡಿ. ಯಾರನ್ನು ವಾಟ್ಸಪ್ ಗ್ರೂಪಿಗೆ, ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ಲಿಂಕ್ ಡಿಸ್ಕ್ರಿಪ್ಷನ್, ಜಾಯ್ನ್ ಆಗಿ.